ಅದು ದೇಹಕ್ಕೆ ಕೆಲವೊಂದು ರೀತಿಯ ಶಕ್ತಿಗಳನ್ನು ಆಕರ್ಷಿಸಬಹುದು. ನಿಮಗೆ ಅದನ್ನು ಸಂಭಾಳಿಸೋದಿಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ತುಮಲ ಉಂಟು ಮಾಡಬಹುದು. ನಿಮಗೆ ಏನು ಬೇಕೋ ಎಲ್ಲಾನು ಮಾಡಬಹುದು. ನಿಮ್ಮದಷ್ಟೇ ಅಲ್ಲ, ಉಳಿದವರ ದೇಹಗಳ ಜೊತೆನು. ಲೋಹಕ್ಕೆ ಈ ನಿಟ್ಟಿನಲ್ಲಿ ಒಂದಿಷ್ಟು ಗ್ರಹಣಶೀಲತೆ ಇದೆ. ನಾನು ಮಾತನಾಡೋಕೆ ಬಯಸದ ವಿಷಯಕ್ಕೆ ನನ್ನನ್ನು ಎಳೀತಿದ್ದೀರಿ, ಯಾಕಂದ್ರೆ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋ ಯಾವುದರ ಬಗ್ಗೆನೂ ನಾನು ಮಾತಾಡೋಕೆ ಇಷ್ಟಪಡಲ್ಲ. ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋದರ ಬಗ್ಗೆ ಮಾತನಾಡಿದ್ರೆ ನಿಮಗಿರೋ ಆಯ್ಕೆ ಏನು? ನಿಮಗಿರೋ ಒಂದೇ ಆಯ್ಕೆ ಅಂದ್ರೆ ನನ್ನನ್ನು ನಂಬೋದು ಅಥವಾ ನಂಬದೇ ಇರೋದು. ನೀವು ನನ್ನನ್ನು ನಂಬಿದ್ರೆ ಅದು ನಿಮ್ಮನ್ನು ಸತ್ಯದ ಹತ್ತಿರ ಕೊಂಡೊಯ್ಯಲ್ಲ, ನಂಬದಿದ್ರೆ ಅದು ಸತ್ಯದ ಹತ್ತಿರ ಕೊಂಡೊಯ್ಯಲ್ಲ ಅಲ್ವಾ? ನೀವು ಇದ್ದಲ್ಲೇ ಇರ್ತೀರಿ, ಕಥೆ ಕಟ್ಕೊಂಡು ಮನರಂಜನೆ ಮಾಡ್ಕೋತೀರಿ ಅಷ್ಟೇ. ಈ ತಪ್ಪು ನಡ್ಕೊಂಡೇ ಬಂದಿದೆ. ನಿಮ್ಮ ಅನುಭವದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಜನರು ನಿರಂತರವಾಗಿ ಮಾತಾಡ್ತಿರ್ತಾರೆ. ಈಗ ಪ್ರಶ್ನೆ ಏನಂದ್ರೆ ಆ ರೀತಿ ಏನಾದ್ರೂ ಇದೆಯಾ? ಹೆಬ್ಬೆರಳಿಗೆ ಹಾಕಿರೋ ಉಂಗುರನ ತೆಗೆಯೋಕೆ ಹೇಳ್ತಿರೋದು ಯಾಕೆ? ಮನುಷ್ಯನ ದೇಹ ಒಂದು ಮೆಕ್ಯಾನಿಸಂ. ನೀವಿದ್ರ ಜೊತೆ ತುಂಬಾನೇ ಅಂಟುಕೊಂಡು ಗುರುತಿಸಿಕೊಂಡಿರಬಹುದು, ಅದಕ್ಕೆ ಆ ರೀತಿ ನೋಡ್ತಿಲ್ಲ. ಆದ್ರೆ ಇದೊಂದು ಮೆಕ್ಯಾನಿಸಂ ಅಲ್ವಾ? ಹೌದಲ್ವಾ? ನೀವು ನಿಮ್ಮಲ್ಲಿ ಯಾರಾದ್ರೂ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ನೀವು ಸರ್ಜರಿಗೆ ಹೋದ್ರೆ ಗ್ಯಾರೇಜ್ಗೆ ಕಾರ್ ತಗೊಂಡು ಹೋಗಿರೋ ತರ ನೋಡ್ತಾರೆ. ನಿಮ್ಮನ್ನ ಅಲ್ಲಿ ಮಲಗಿಸಿ ಕ್ಲೀನ್ ಮಾಡಿ ಕೊಯ್ದು ಅದು ಇದು ಎಲ್ಲ ಮಾಡಿ ಮತ್ತೆ ಜೋಡಿಸ್ತಾರೆ. ನಿಮ್ಮನ್ನ ಒಂದು ಮೆಷಿನ್ ತರ ಕಾಣ್ತಾರೆ ಅಲ್ವಾ? ಸಾಕಷ್ಟು ಜನರಿಗೆ ಸರ್ಜರಿ ಅವಮಾನಕರ ಅನುಭವ ಆಗಿರುತ್ತೆ, ಯಾಕಂದ್ರೆ ನಿಮ್ಮ ಚಿಕ್ಕ ಪುಟ್ಟ ಸೂಕ್ಷ್ಮತೆಗಳೆಲ್ಲ ಹೋಗುತ್ತೆ. ನಿಮ್ಮನ್ನು ಕೊಯ್ದು ಹೊಲಿದು ಎಲ್ಲ ಮಾಡ್ತಾರೆ ಅವರಿಗೆ ಸರಿ ಕಾಣೋ ಹಾಗೆ ಅಲ್ವಾ? ಯಾಕಂದ್ರೆ ಇದು ಕೇವಲ ಒಂದು ಮೆಕ್ಯಾನಿಸಂ. ಈ ಮೆಕ್ಯಾನಿಸಂ ಹಲವಾರು ಸಾಧ್ಯತೆಗಳೊಂದಿಗೆ ಬಂದಿದೆ. ನಾನು ಹೇಳಿದ ಹಾಗೆ ಯೋಗದಲ್ಲಿ ನಾವು ಈ ದೇಹನ ದೈವಿಕತೆಗೆ ಒಂದು ಏಣಿಯಾಗಿ ನೋಡ್ತೀವಿ. ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿದ್ರೆ ಇದೊಂದು ಅದ್ಭುತವಾದ ಯಂತ್ರ. ಸದ್ಯ ನೀವಿದನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಿದ್ದೀರಿ, ಅತ್ಯಂತ ಕಡಿಮೆ. ಇದೊಂದು ಏರ್ಪ್ಲೇನ್, ಆದ್ರೆ ನೀವಿದರ ಡ್ರೈವ್ ಮಾಡೋ ಆಯ್ಕೆ ಮಾಡಿಕೊಂಡಿದ್ದೀರಿ. ಏರ್ಪ್ಲೇನ್ ಅನ್ನ ಡ್ರೈವ್ ಮಾಡೋ ಆಯ್ಕೆ ಮಾಡಿಕೊಂಡ್ರೆ ನೀವು ಡ್ರೈವ್ ಮಾಡೋಕೆ ಆರಂಭಿಸಿದಾಗ ಈ ಹಾಳಾದ ರೆಕ್ಕೆಗಳು ಕಟ್ಟಡಗಳಿಗೆ ಕಂಬಗಳಿಗೆಲ್ಲ ತಾಗತ್ತೆ, ಹಾಗಾಗಿ ನಿಮಗೆ ಇಷ್ಟ ಆಗಲ್ಲ. ಆ ರೆಕ್ಕೆಗಳನ್ನ ಕತ್ತರಿಸಿ ಡ್ರೈವ್ ಮಾಡ್ತೀರಿ. ರೆಕ್ಕೆ ಕತ್ತರಿಸಿದ ಏರ್ಪ್ಲೇನ್ ಒಳ್ಳೆ ಬಸ್ ಆಗುತ್ತೆ. ಹೌದು, ನೀವು ಖುಷಿಯಾಗೇ ಇರ್ತೀರಿ, ಏನ್ ತಪ್ಪು? ಅದ್ಭುತ ಬಸ್ ಚಲಾಯಿಸ್ತಿದ್ದೀನಿ ಅಂತ. ಆದ್ರೆ ಹಾರೋದು ಹೇಗಿರುತ್ತೆ ಅಂತ ತಿಳಿದವನು ರೆಕ್ಕೆ ಕತ್ತರಿಸಿದ ಏರ್ಪ್ಲೇನ್ ನೋಡಿದ್ರೆ ಅಳತಾನಷ್ಟೇ ಅಲ್ವಾ? ಈಗ ಆಗ್ತಿರೋ ಯೋಗ ಮತ್ತು ಜನರು ಬದುಕ್ತಿರೋ ರೀತಿ ನೋಡಿದಾಗ ನನಗೂ ಹಾಗೆ ಅನ್ಸತ್ತೆ. ಯಾಕಂದ್ರೆ ಇದನ್ನ ಬೇರೆನೆ ರೀತಿಯಲ್ಲಿ ಇಡಬಹುದು, ನೀವು ಕಲ್ಪನೆಯನ್ನು ಮಾಡಿಕೊಂಡಿರಲ್ಲ. ನೋಡಿ, ನಾನು ಇದರ ವಿವರಗಳಿಗೆ ಹೋದ್ರೆ ಕಾಲ್ಪನಿಕ ಕಥೆ ತರ ಅನ್ಸುತ್ತೆ. ವಿವೇಚನೆ ಇರೋರು ಖಂಡಿತ ನಂಬಲ್ಲ. ಯಾರಾದರೂ ಇದನ್ನ ನನಗೆ ಹೇಳಿದ್ರೆ ಎಳ್ಳಷ್ಟು ನಂಬುತ್ತಿರಲಿಲ್ಲ. ಆದ್ರೆ ನನ್ನ ಪಾಲಿಗೆ ಇದು ನಿತ್ಯ ಸತ್ಯ. ಹಲವು ವಿಷಯಗಳು. ಈಗ ನೀವಿಲ್ಲಿ ಕೂತಿದ್ದ ಹಾಗೇನೆ ಜೀವನದ ಅನೇಕ ಆಯಾಮಗಳು ಇಲ್ಲಿವೆ ಈ ಕ್ಷಣದಲ್ಲಿ. ಆದರೆ ಅವು ನಿಮ್ಮ ಅನುಭವದಲ್ಲಿಲ್ಲ. ಭೌತಿಕತೆ ಬಗ್ಗೆನೇ ಹೇಳ್ತಿದ್ದೀನಿ, ಬೇರೆನೆದ್ರೋ ಬಗ್ಗೆ ಅಲ್ಲ. ನಾವೆಲ್ಲ ಇಲ್ಲಿ ಕುಳಿತು ಕಾರ್ಯಕ್ರಮ ಮಾಡುತ್ತಿರುವಾಗಲೂ ಬೇರೆ ಬೇರೆ ಮಟ್ಟದ ಭೌತಿಕತೆಗಳು ಇಲ್ಲಿವೆ. ಅನೇಕ ರೀತಿಯ ಸಂಗತಿಗಳು ನಡೆಯುತ್ತಿವೆ. ದಿಸ್ ಇಸ್ ಅ ಹೋಲ್ ವರ್ಲ್ಡ್, ಮಲ್ಟಿ ಲೇಯರ್ಡ್ ವರ್ಲ್ಡ್, ಒನ್ ಇನ್ಸೈಡ್ ದ ಅದರ್. ಇದು ಅನೇಕ ಪದರಗಳಿರೋ ಅಸ್ತಿತ್ವ, ಒಂದರೊಳಗೊಂದು ಹೆಣೆದುಕೊಂಡಿವೆ. ಈಗ ಆಧುನಿಕ ಭೌತಶಾಸ್ತ್ರವನ್ನು ಇದನ್ನು ಗುರುತಿಸಿದೆ ಗೊತ್ತಾ? ಅವರು ಒಂದರೊಳಗೆ ಒಂದಿರೋ ಮಲ್ಟಿ ರಿಯಾಲಿಟಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಅದು ನಿಜ, ಅದು ನಿಜ.
ವಾಮಶಾಸ್ತ್ರ ಒಂದು ತಂತ್ರಜ್ಞಾನ ಇದ್ದ ಹಾಗೆ. ಕೆಲವು ವರ್ಷಗಳ ಹಿಂದೆ ನಾವು ಅಸಾಧ್ಯ ಅಂದುಕೊಂಡಿದ್ದೆಲ್ಲ ಈಗ ನಿಜ ಆಗಿದೆ ಅಲ್ವಾ? ಅದೇ ರೀತಿ ವಾಮಶಾಸ್ತ್ರ ತಂತ್ರಜ್ಞಾನದ ಇನ್ನೊಂದು ಆಯಾಮ. ಅದು ಭೌತಿಕವಾದದ್ದೇ, ಭೌತಿಕ ಸ್ತರದಲ್ಲೇ ಇದೆ, ಆದರೆ ಬೇರೆ ಮಟ್ಟದ ಭೌತಿಕತೆಗೆ ಸಂಬಂಧಿಸಿದ್ದು, ನಿಮಗೆ ತಿಳಿದ ಮಟ್ಟದ್ದಲ್ಲ. ಹೆಬ್ಬೆರಳಿಗೆ ಉಂಗುರ ಹಾಕಿದರೆ ಏನಾಗುತ್ತೆ? ಅದು ದೇಹಕ್ಕೆ ಕೆಲವೊಂದು ರೀತಿಯ ಶಕ್ತಿಗಳನ್ನು ಆಕರ್ಷಿಸಬಹುದು, ನಿಮಗೆ ಅದನ್ನು ಸಂಭಾಳಿಸೋದಿಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ತುಂಬಲ ಉಂಟು ಮಾಡಬಹುದು. ನೀವು ಕೆಲವು ಜಾಗಗಳಿಗೆ ಹೋಗಿ ಕೆಲವೊಂದು ರೀತಿಯ ಶಕ್ತಿಗಳನ್ನು ಆಕರ್ಷಿಸಿದರೆ ನಿಮ್ಮ ಇಡೀ ಜೀವನನೇ ಕ್ಷೋಭೆಗೊಳಗಾಗಬಹುದು. ಯಾಕಂದರೆ ನೀವು ಹೆಬ್ಬೆರಳಿಗೆ ಲೋಹವನ್ನು ಹಾಕಿದ ಕ್ಷಣ ಅವನ್ನ ಆಹ್ವಾನಿಸ್ತಿದ್ದೀರಿ ಅಂದುಕೊಳ್ಳುತ್ತವೆ. ನೀವು ಒಂದು ಆಂಟೆನ್ನ ಹಾಕ್ಕೊಂಡ್ರೆ ಮೆದುಳಿನಿಂದ ಹೀಗೆ ಮೇಲಕ್ಕೆ, ನಮ್ಮಲ್ಲಿ ಎಷ್ಟೆಲ್ಲ ರೇಡಿಯೋ ಸ್ಟೇಷನ್ಗಳಿವೆಯೋ ಅವೆಲ್ಲವುದನ್ನು ಸಹಿಸಿಕೊಳ್ಳಬೇಕಾಗುತ್ತೆ. ನಿಮಗದು ಬೇಡದಿದ್ರೆ ಆಂಟೆನ್ ತೆಗಿಬೇಕು ಅಲ್ವಾ? ಇದು ಹಾಗೇನೆ. ಲೋಹಕ್ಕೆ ಈ ನಿಟ್ಟಿನಲ್ಲಿ ಒಂದಿಷ್ಟು ಗ್ರಹಣಶೀಲತೆ ಇದೆ, ಪ್ರಭಾವ ಇದೆ, ಹಾಗಾಗಿ ಅದನ್ನ ನಿರ್ದಿಷ್ಟ ರೀತಿಯಲ್ಲಿ ಬಳಸ್ತಾರೆ. ಇದು ಯಾವಾಗಲೂ ನಿಗದಿತವಾಗಿತ್ತು, ಉಂಗುರನ ಉಂಗುರದ ಬೆರಳಿಗೆ ಹಾಕಬೇಕು ಅಂತ. ಜಗತ್ತಿನ ಎಲ್ಲೆಡೆ ಇದನ್ನು ಉಂಗುರದ ಬೆರಳು ಅಂತ ನಿಗದಿ ಮಾಡಿದ್ದಾರೆ. ಇದು ಆಕಸ್ಮಿಕ ಅಂದುಕೊಂಡಿದ್ದೀರಾ? ಆಕಸ್ಮಿಕ ಅಲ್ಲ. ಈ ಉಂಗುರದ ಬೆರಳು ಇಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣ ಭೌತಿಕ ವಿಶ್ವನೇ ಇಲ್ಲಿದೆ. ಇದು ನಿಮ್ಮ ಕಂಪ್ಯೂಟರ್ನ ಮೌಸ್ ಇದ್ದ ಹಾಗೆ. ಇಲ್ಲಿಂದ ಇಲ್ಲಿಗೆ ಹೀಗೆ ಮಾಡಿದರೆ ನೀವು ಒಂದು ಆಯಾಮದಿಂದ ಇನ್ನೊಂದಕ್ಕೆ ಹೋಗಬಹುದು. ಈ ದೇಹದಲ್ಲಿ ಏನು ಬೇಕಾದರೂ ಮಾಡಬಹುದು ಕೇವಲ ಉಂಗುರದ ಬೆರಳಿನಿಂದ. ನಿಮ್ಮದಷ್ಟೇ ಅಲ್ಲ, ಉಳಿದವರ ದೇಹಗಳ ಜೊತೆನೂ ಉಂಗುರದ ಬೆರಳನ್ನು ಬಳಸಿ ನಿಮಗೇನು ಬೇಕೋ ಅದನ್ನು ಮಾಡಬಹುದು. ಯೋಗದಲ್ಲಿ ಈ ಬೆರಳಿನ ಬಗ್ಗೆ ಒಂದು ಪೂರ್ತಿ ವಿಜ್ಞಾನನೇ ಇದೆ. ನೀವೇನಾಗಿದ್ದೀರೋ ಆ ಎಲ್ಲದಕ್ಕೂ ಉಂಗುರದ ಬೆರಳನ್ನು ಒಂದು ಕೀಲಿಕೈಯಾಗಿ ಪರಿಗಣಿಸುತ್ತಾರೆ. ಹಾಗಾಗಿ ಉಂಗುರನ ಉಂಗುರದ ಬೆರಳಿಗೆ ಹಾಕೋದು ಮುಖ್ಯ ಆಯಿತು. ಯಾಕಂದ್ರೆ ಜೀವ ವ್ಯವಸ್ಥೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಇದೊಂದು ಸುಲಭದ ದಾರಿ. ಈ ಬೆರಳಲ್ಲಿ ಲೋಹ ತೊಟ್ಟರೆ ಜೀವ ವ್ಯವಸ್ಥೆ ಬಹಳ ಸ್ಥಿರವಾಗಿರುತ್ತೆ. ನೀವು ಅದನ್ನ ಎಲ್ಲೆಲ್ಲೋ ಹಾಕಿದ್ರೆ, ಇವತ್ತು ಜನರು ಎಲ್ಲಾ ಕಡೆ ಚುಚ್ಚಿಸಿಕೊಂಡು ಲೋಹ ಧರಿಸ್ತಾರೆ, ಅದು ತನ್ನದೇ ರೀತಿಯಲ್ಲಿ ಏನು ಮಾಡುತ್ತೆ, ಅದಕ್ಕೆ ಅದರದೇ ಆದ ಪ್ರಭಾವ ಇದೆ. ಅಂತ ನಿರ್ಣಾಯಕ ಅಂಶ ಆಗಿಲ್ಲದೆ ಇರಬಹುದು. ಇದೆಲ್ಲ ಹಾಕೊಂಡು ನೀವು ಒಂದು ಮಟ್ಟಿಗೆ ಚೆನ್ನಾಗಿರಬಹುದು. ಆದ್ರೆ ಇದು ಹೇಗಂದ್ರೆ, ನೀವು ನಿಮ್ಮ ಕಾರನ್ನ ಗೋಡೆ ಹಾಗೆ ಸಮತಟ್ಟಾಗಿ ಮಾಡಿ ಓಡಿಸಬಹುದು, ಆಗ್ಲೂ ಓಡಿಸಬಹುದು. ಎರಡು ಪಟ್ಟು ಜಾಸ್ತಿ ಇಂಧನ ಬೇಕಾಗುತ್ತೆ ಅಷ್ಟೇ, ಸರಿಯಾದ ಆಕಾರದಲ್ಲಿರೋ ಕಾರಿಗಿಂತ ಅಲ್ವಾ? ಇದು ಹಾಗೆ. ಹೀಗಿದ್ದುಕೊಂಡು ಬದುಕಲ್ಲಿ ಸಾಗಬಹುದು, ಆದರೆ ಜೀವನ ಪ್ರಕ್ರಿಯೆಯಲ್ಲಿ ಸುಮ್ಮನೆ ಬಳಲಿ ಹೋಗ್ತೀರಿ. ಸಂತೋಷದಿಂದ ಅನಾಯಾಸವಾಗಿ ಸಾಗೋ ಬದಲು ತಪ್ಪು ವಿಷಯಗಳನ್ನು ಮಾಡಿಕೊಂಡು ಬಳಲಿ ಹೋಗ್ತೀರಿ ಅಷ್ಟೇ. ಎಲ್ಲರೂ ಬದುಕುತ್ತಾರೆ, ಆದರೆ ಅಷ್ಟೇ ನಿರಾಳವಾಗಿ ಅಲ್ಲ ಅಲ್ವಾ? ಹೌದಲ್ವಾ? ಯಾಕಂದ್ರೆ ಈ ಜಗತ್ತಲ್ಲಿ ನೀವು ಸರಿಯಾದ್ದನ್ನ ಮಾಡಿದ ಹೊರತು ಸರಿಯಾದ್ದು ನಿಮ್ಮ ಜೊತೆ ಆಗಲ್ಲ. ಒಳಗೆ ಹೊರಗೆ ಬೇರೆ ಆಯಾಮಗಳು ಅದೇನೇ ಆಗಿರ್ಲಿ, ನೀವು ಸರಿಯಾದ್ದನ್ನ ಮಾಡದಿದ್ರೆ ಸರಿಯಾದ್ದು ನಿಮ್ಮ ಜೊತೆ ನಡೆಯೋದಿಲ್ಲ. ಅದಿರೋದೇ ಹಾಗೆ.